ಅದು ಕರ್ನಾಟಕ ರಾಜ್ಯದ ಕಡೆಯ ಗ್ರಾಮ ಆ ಗ್ರಾಮಕ್ಕೆ ನಿತ್ಯವೂ ಆಂಧ್ರದಿಂದ ಕನ್ನಡ ಕಲಿಯೋದಕ್ಕೆ ಅಂತ ಮಕ್ಕಳು ಬಂದು ಹೋಗ್ತಾರೆ ಶಿಕ್ಷಕರ ಪರಿಶ್ರಮದಿಂದ ಶಾಲೆಯಲ್ಲ ಹಸಿರುಮಯವಾಗಿದೆ ವಿದ್ಯಾರ್ಥಿಗಳ ಆಗಮನದಿಂದ ಶಾಲೆಗೆ ಹೊಸ ಹುರುಪು ಬಂದಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಿ ಚನ್ನಯ್ಯಗಾರಿಪಲ್ಲಿ ಗ್ರಾಮದಲ್ಲಿನ ಈ ಶಾಲೆಯ ಕುರಿತು ಒಂದು ವಿಶೇಷ ವರದಿ ಇದೆ ನೋಡಿ ನಮ್ಮ ರಾಜ್ಯದ ಗಡಿ ಭಾಗದ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಕೊರತೆಯಿಂದ ಅದೆಷ್ಟೋ ಶಾಲೆಗಳು ಮುಚ್ಚಿದೆ ಆದರೆ ಕೋಲಾರ ಜಿಲ್ಲೆಯ ಗಡಿ ಭಾಗದಲ್ಲಿರೋ ಶಾಲೆಗೆ ಆಂಧ್ರದ ಮಕ್ಕಳು ಕನ್ನಡ ಕಲಿಯಲು ಉತ್ಸಾಹದಿಂದ ಶಾಲೆಯತ್ತ ಹೆಜ್ಜೆ ಇಟ್ಟಿದ್ದಾರೆ ಹೌದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಿ ಚನ್ನಯ್ಯಗಾರಿಪಲ್ಲಿ ಗ್ರಾಮ ಕರ್ನಾಟಕದ ಕಡೆಯ ಗ್ರಾಮವಾಗಿದೆ ಈ ಗ್ರಾಮದ ಕೂಗಳತೆ ದೂರದಲ್ಲೇ ಇರೋ ಆಂಧ್ರದ ಗಡಿ ಭಾಗದ ಅಲ್ಚೇಪಲ್ಲಿ ಎನ್ನುವ ಗ್ರಾಮದಲ್ಲಿ 30 ಮನೆಗಳಿದೆ ಪಕ್ಕದಲ್ಲೇ ಇರುವ ಕರ್ನಾಟಕಕ್ಕೆ ಸೇರುವ ಪಿ ಚನ್ನಯ್ಯಗಾರಿಪಲ್ಲಿ ಗ್ರಾಮದಲ್ಲಿ 20 ಮನೆಗಳಿದೆ ಎರಡು ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಜನರು ವಾಸ ಮಾಡುತ್ತಿದ್ದಾರೆ ಆಂಧ್ರದ 11 ಮಕ್ಕಳು ಪಿ ಚನ್ನಯ್ಯಗಾರಿಪಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 5ನೇ ತರಗತಿಯಲ್ಲಿ ಕನ್ನಡ ವ್ಯಾಸಂಗ ಮಾಡುತ್ತಿದ್ದಾರೆ ಈ ಶಾಲೆಯಲ್ಲಿ ಒಟ್ಟು 20 ಮಕ್ಕಳಿದ್ದು ಅದರಲ್ಲಿ 9 ಮಂದಿ ಕರ್ನಾಟಕದವರು ಉಳಿದ 11 ಮಕ್ಕಳು ಆಂಧ್ರದವರಾಗಿದ್ದಾರೆ ಇನ್ನು ಅಲ್ಚೇಪಲ್ಲಿ ಹಾಗೂ ಕೊತ್ತಹೆಂಡ್ಲು ಎರಡು ಗ್ರಾಮದ 11 ವಿದ್ಯಾರ್ಥಿಗಳು ಕಳೆದ 5 ವರ್ಷದಿಂದ ಕನ್ನಡ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಸಂಪೂರ್ಣವಾಗಿ ಕನ್ನಡ ಕಲಿತಿದ್ದಾರೆ ಈ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಪಿಚನೇಗಪ್ಪಲ್ಲಿಯಲ್ಲಿ ಸುಮಾರು 14 ವರ್ಷದಿಂದ ಇಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀನಿ 2008 ರಿಂದ ಇಲ್ಲಿ ನಾನು ಜಾಯಿನ್ ಆದಾಗಿಂದನೂ ಸಹ ಇಲ್ಲಿ ನಮಗೆ ಒಂದೇ ಒಂದು ಕೊಠಡಿ ಇದೆ ಮತ್ತೆ ಮೊದಲೆಲ್ಲ ನನ್ನ ಜೊತೆಗೆ ಇನ್ನೊಬ್ಬ ಮಾಷ್ಟರ್ ಇರ್ತಾ ಇದ್ರು ಆದ್ರೂ ಅವರ ಸಹಕಾರ ಅಷ್ಟೊಂದು ಇರಲಿಲ್ಲ ಹಾಗಾಗಿ ಬರೀ ನಾನು ಅಕಾಡೆಮಿಕ್ ಏನು ಇಂಪ್ರೂವ್ ಮಾಡ್ಬೋದು ಅದು ಮಾತ್ರ ಮಾಡ್ಕೊಂಡು ಬರ್ತಾ ಇದ್ದೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಕ್ಲಾಸ್ ರೂಮ್ ಆಗಲಿ ಮತ್ತೆ ಔಟ್ ಸೈಡ್ ಗಾರ್ಡನ್ ಆಗಲಿ ಮೊದಲು ಇವೇನೂ ಇರಲಿಲ್ಲ ನಮ್ಮ ಶಾಲೆಯಲ್ಲಿ ಯಾವಾಗ ನಮ್ಮ ಸರ್ ಸಹಶಿಕ್ಷಕರಾದ ಕೋದಂಡರಾಮಯ್ಯ ಅವರು 2016 ಇಲ್ಲಿ ಬಂದ್ರು ಆವಾಗಿಂದ ನಮ್ಮ ಶಾಲೆ ಫಿಸಿಕಲಿ ಮತ್ತೆ ಸ್ಟ್ರೆಂತ್ನು ಸಹ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಷ್ಟೇ ಅಲ್ದಿರಾ ನಮ್ಮ ಹಳ್ಳಿ ಜೊತೆಗೆ ಆಂಧ್ರ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಪಕ್ಕದಲ್ಲಿ ಇರುವಂತಹ 1 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಕೊತ್ತಿಂಡ್ಲು ಅನ್ನೋ ಊರಿನಿಂದ ಸಹ ಮಕ್ಕಳು ಬರಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಏನು ಇಲ್ಲಿ ನಾನು 3 ವರ್ಷ ಆಗಿದೆ SDMC ಅಧ್ಯಕ್ಷರಾಗಿ ನನ್ನೆಲ್ಲ ಆಯ್ಕೆ ಮಾಡ್ಕೊಂಡವ್ರೆ ಇಲ್ಲಿ ಮುಖ್ಯ ಉಪಾಧ್ಯಕ್ಷರು ಆನಂದ್ ಸಾರು ಕೋದಂಡರಾಮಯ್ಯ ಸಾರು ಇವರು ಮುಂದೆ 6 ವರ್ಷ ಹಿಂದೆ ಉಳಿದಿದ್ದು ಶಾಲೆಯನ್ನು ಇವರು ಭವಿಷ್ಯತ್ ಮಾಡಿ ಇವರು ಚೆನ್ನಾಗಿ ಪರಿಸರವನ್ನು ಕಾಂಪೌಂಡ್ ಎಲ್ಲ ಸ್ಕೂಲನ್ನು ಅಭಿವೃದ್ಧಿ ಮಾಡಿ ಚೆನ್ನಾಗಿ ಮಕ್ಕಳಿಗೆ ಓದೋದನ್ನು ಕಳಿಸಿ ಅವರೇ ಬಂದು ಮನೆ ಹತ್ರ ಕರೆದುಕೊಂಡು ಬಂದು ಶಾಲೆಗೆ ಹಾಕ್ಕೊಂಡು ಮಕ್ಕಳಿಗೆ ನೀಟಾಗಿ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿ ಓದ್ತಾರೆ ಇಲ್ಲಿ ಓದಿಸೋದು ಟೀಚರ್ಸ್ ಅಂತ ಎಲ್ಲಿ ಓದಿಸಲ್ಲ ನಾವು 20,000 30,000 ಕೊಟ್ಟರು ಪ್ರೈವೇಟ್ ಸ್ಕೂಲಲ್ಲಿ ಇಲ್ಲಿ ಇಲ್ಲಿ ಕಲ್ತ್ಕೊಳ್ತಾ ಐತೆ ವಿದ್ಯೆ ಎಲ್ಲಿ ಕಲ್ತ್ಕೊಳ್ತಾ ಇಲ್ಲ ಅದು ಅದು ಆದರೆ ಇಷ್ಟ ಶಾಲೆಗೆ ಕಳಿಸೋ ಮಕ್ಕಳಿಗೆ ಎಲ್ಲ ಪೇರೆಂಟ್ಸ್ಗೂ ಇಷ್ಟ ಐತೆ ಚೆನ್ನಾಗಿ ಓದ್ಸಾರಪ್ಪ ಸ್ಕೂಲ್ಗೆ ಶಾಲೆಗೆ ಕಳಿಸ್ಬೇಕಂತ ಆದ್ದರಿಂದ ಇದು ಆಂಧ್ರ ಕರ್ನಾಟಕ ಬಾರ್ಡರ್ ಇರೋದಕ್ಕೆ ಈ ಕ್ಯಾಸ್ಟ್ ಇನ್ಕಮ್ದೆ ಸ್ವಲ್ಪ ವ್ಯತ್ಯಾಸ ಇರೋದು ಅದನ್ನು ದಯವಿಟ್ಟು ಇಂತಹ 11 ಮಕ್ಕಳಿಗೂ ಸಹ ತೆಲುಗು ಮತ್ತು ಕನ್ನಡ ಮಿಶ್ರಿತವಾಗಿ 1ನೇ ತರಗತಿಯಲ್ಲಿ ಪ್ರಾರಂಭ ಮಾಡಿದ್ರು ಸಹ ಮಕ್ಕಳೊಡನೆ ಮಾತನಾಡಿದಾಗ ಮಕ್ಕಳು 2ನೇ ತರಗತಿಯಿಂದ ಮಕ್ಕಳು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ ಓದ್ತಾ ಇದ್ದಾರೆ ಬರೀತಾ ಇದ್ದಾರೆ ತುಂಬ ಮಕ್ಕಳು ಆಕ್ಟಿವ್ ಆಗಿ ಕಲಿತಾ ಇದ್ದಾರೆ ಇದರಲ್ಲಿ ಸಾಕಷ್ಟು ಶಿಕ್ಷಕರ ಕೊಡುಗೆ ಇದೆ ಅವರು ಈವನ್ ರಜಾ ದಿನಗಳಲ್ಲೂ ಹೋಗಿ ತಮ್ಮ ಸ್ವಂತ ಮನೆಯ ರೀತಿಯಲ್ಲಿ ಶಾಲೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ ಈ ಶಾಲೆಯಲ್ಲಿ ಒಂದು ನಮ್ಮ ಸರ್ಕಾರದಿಂದ ಸಿಗ್ತಾ ಇರುವಂತಹ ಎಲ್ಲಾ ಸವಲತ್ತು ಮಕ್ಕಳಿಗೆ ಸಿಗ್ತಾ ಇದೆ ಆದ್ರೆ ಆಂಧ್ರ ಪ್ರದೇಶದಿಂದ ಬಂದು ಕಲಿತಾ ಇರುವಂತಹ 11 ಮಕ್ಕಳು ವಿದ್ಯಾರ್ಥಿ ವೇತನದಿಂದ ವಂಚಿತರಾಗ್ತಾ ಇದ್ದಾರೆ ಆಂಧ್ರ ಪ್ರದೇಶದ ಮಕ್ಕಳು 5ನೇ ತರಗತಿ ಆದ ನಂತರ ಸಹ ಪುಲ್ಗೂರು ಕೋಟೆಯಲ್ಲಿ ಶಿಕ್ಷಣವನ್ನು ಮುಂದುವರಿಸ್ತಾ ಇದ್ದಾರೆ ಈ ಬಗ್ಗೆ ಇದುವರೆಗೂ ಯಾವುದೇ ಕ್ರಮ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಎರಡೂ ಮುಖ್ಯ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ನಂತರ ನಾನು ಸಂಬಂಧಪಟ್ಟ ಇಲಾಖೆಯವರೊಂದಿಗೆ ಇದರ ಬಗ್ಗೆ ಚರ್ಚೆ ಮಾಡ್ತೀನಿ ಇನ್ನು ಆಂಧ್ರ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನು ಸೆಳೆಯಲು ಅಮ್ಮವಡಿ ಎನ್ನುವ ಯೋಜನೆಯಡಿ ವಾರ್ಷಿಕ 15,000 ಸ್ಕಾಲರ್ಶಿಪ್ ಹಣ ವಿದ್ಯಾರ್ಥಿಗಳ ಖಾತೆಗೆ ಹಾಕುವುದಾಗಿ ಘೋಷಿಸಿದೆ ಆದರೆ ಹಣವನ್ನ ಲೆಕ್ಕಿಸದೆ ಪೋಷಕರು ಮುಂದಿನ ಭವಿಷ್ಯ ದೃಷ್ಟಿಯಲ್ಲಿರಿಸಿಕೊಂಡು ಕನ್ನಡ ಶಾಲೆಗೆ ಮಕ್ಕಳನ್ನ ದಾಖಲು ಮಾಡಿದ್ದು ಉನ್ನತ ವ್ಯಾಸಂಗವನ್ನು ಕರ್ನಾಟಕದಲ್ಲೇ ಓದಿಸುವ ಉದ್ದೇಶ ಹೊಂದಿದ್ದಾರೆ ಮಕ್ಕಳ ಪೋಷಕರ ಈ ನಿರ್ಧಾರಕ್ಕೆ ಪ್ರಮುಖ ಕಾರಣ ಕೋಲಾರದ ಪಕ್ಕದಲ್ಲೇ ರಾಜಧಾನಿ ಬೆಂಗಳೂರು ಮಹಾನಗರ ಇದ್ದು ಕರ್ನಾಟಕದಲ್ಲೇ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ವ್ಯಾಸಂಗ ಮಾಡಿದ್ರೆ ಮಕ್ಕಳ ಮುಂದಿನ ಉದ್ಯೋಗ ಜೀವನವು ಸುಲಭವಾಗಲಿದೆ ಎಂಬ ನಿರ್ಧಾರಕ್ಕೆ ಪೋಷಕರು ಬಂದಿದ್ದಾರೆ
ಮಕ್ಕಳ ಕನ್ನಡ ಕಲಿಕೆಯಿಂದ ಪ್ರೇರಣೆಗೊಂಡಿರುವ ಪೋಷಕರು ಮುಂದಿನ ವರ್ಷಕ್ಕೆ ದಾಖಲಿಸಲು ಮುಂಚಿತವಾಗಿಯೇ ಮೂವರು ಮಕ್ಕಳನ್ನು ಒಂದನೇ ತರಗತಿ ಪಾಠ ಕೇಳಲು ಶಾಲೆಗೆ ಕಳಿಸುತ್ತಿದ್ದಾರೆ. ನಾನು ಕನ್ನಡ ಓದುತ್ತಿದ್ದೇನೆ ಐದನೇ ತರಗತಿ. ನಾವು ಸಾರವರು ಗಿಡಗಳು ಹೊಂದಿದ್ದೀವಿ. ಐದನೇ ಕ್ಲಾಸ್ ಐದನೇ ತರಗತಿ ಓದುತ್ತಿದ್ದೇನೆ. ಓಂಕಾರ ಪ್ರೇಯರ್ ಎಲ್ಲ ಮಾಡ್ತೀವಿ, ಮತ್ತೆ ಹಾಲು ಕುಡಿದ್ಬಿಟ್ಟು ಮಧ್ಯಾಹ್ನಕ್ಕೆಲ್ಲ ಡಿಕ್ಟೇಷನ್ ಎಲ್ಲ ಹೇಳ್ತಾರೆ, ಮತ್ತೆ ಇಂಗ್ಲೀಷ್ಗೆ ಆ ಕಡೆ ಆಚೆ ಕಡೆ ಹೋಗ್ಬಿಟ್ಟು ಅಲ್ಲೆಲ್ಲ ಓದ್ಕೊಂಡು ಮತ್ತೆ ಮಾಡ್ತೇವೆ ಸರ್. ಖುಷಿ ಆಗ್ತದೆ ಸರ್. ನಯ್ಯಗಾರಪಲ್ಲಿ ಅಲ್ಲಿ ಹೋದ್ರೆ ಮಾಸ್ಟ್ರು ಚೆನ್ನಾಗಿ ಹೇಳ್ಕೊಡಲ್ಲ. ಹೌದಾ? ಇಲ್ಲಿ ಹೇಳ್ಕೊಡ್ತಾರ? ಚೆನ್ನಾಗಿ ಹೇಳ್ಕೊತಾರೆ ಸರ್. ಹೋಗ್ಬೇಡ ಅಂತಾರೆ ಸರ್. ಯಾಕೆ? ಚೆನ್ನಾಗಿ ಹೇಳ್ಕೊತಾರೆ ಅಂತ ಹೇಳ್ತಾರೆ ಸರ್. ಹೌದಾ? ಹೌದು ಸರ್. ಏನು ನಿನ್ನ ಹೆಸರು? ಏನು ಸರ್? ಊಟ ಎಲ್ಲ ಚೆನ್ನಾಗಿ ಹಾಕ್ತಾರ? ಹಾಕ್ತಾರೆ ಸರ್. ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಕಾಕುನಿತ ತಲೆಗಟ್ಟು ದೀರ್ಘ ಒತ್ತಕ್ಷರಗಳು ಮತ್ತೆ ಗಾದೆ ಮಾತುಗಳು ಸರ್ ಎಲ್ಲ ಕಲ್ತ್ಕೊಂಡೆ. ಕನ್ನಡ ಶಾಲೆಗೆ ಗಡಿ ಭಾಗದ ಆಂಧ್ರದ ಮಕ್ಕಳು ದಾಖಲಾಗಲು ಶಾಲೆಯ ಶಿಕ್ಷಕರ ಪಾತ್ರವೇ ಮೂಲ ಕಾರಣವಾಗಿದೆ. 2016ರಲ್ಲಿ 7 ಮಕ್ಕಳಿದ್ದ ಶಾಲೆಗೆ ಈಗ 20 ಮಕ್ಕಳು ದಾಖಲಾಗಿದ್ದಾರೆ. ಮಕ್ಕಳನ್ನ ಶಾಲೆಗೆ ಆಕರ್ಷಿಸಲು ಸುಂದರವಾದ ಪರಿಸರ ಲೋಕವನ್ನ ಶಿಕ್ಷಕರಾದ ಆನಂದ್ ಕುಮಾರ್ ಹಾಗೂ ಕೋದಂಡರಾಮಯ್ಯ ಅವರು ನಿರ್ಮಿಸಿದ್ದು ಶಾಲಾ ಆವರಣ ಅಚ್ಚ ಹಸಿರಿನಿಂದ ಕೂಡಿದೆ. ಮಕ್ಕಳಿಗೆ ನಮ್ಮ ರಾಜ್ಯದ ಸೌಲಭ್ಯಗಳನ್ನು ಕಲ್ಪಿಸಲು ಸರ್ಕಾರ ಮನಸ್ಸು ಮಾಡಿ ಪ್ರಯತ್ನ ಮಾಡಬೇಕೆಂದು ಶಿಕ್ಷಕರು ಹಾಗೂ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಈ ಸಮಸ್ಯೆಯನ್ನ ಜಿಲ್ಲಾಡಳಿತ ಗಮನಕ್ಕೆ ತಂದು ಅನುಕೂಲ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ.